ನಮ್ಗೆ ವಿರೋಧ ಪಕ್ಷದವ್ರು ಯಾರು ಇರಲಿಲ್ಲ. ವಿರೋಧ ಪಕ್ಷದವ್ರೆ ಮೀಡಿಯಾದವ್ರೆ ವಿರೋಧ ಪಕ್ಷದವರಾಗಿದ್ದಾರೆ. ನೀವು ಇವ್ರನ್ನೆಲ್ಲ ಜೋರಾಗಿ ತಯಾರು ಮಾಡಿ ನಿಲ್ಲಿಸ್ಬಿಟ್ರಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಭಾಷಣ ಮಾಡ್ತಾರೆ ಚೆನ್ನಾಗಿರುತ್ತೆ. ಆದ್ರೆ ನಾವು ವಿರೋಧ ಪಕ್ಷದಾಗ ಬಂದಾಗ ಮೀಡಿಯಾ ನಮ್ಗೆ ಬೆಂಬಲ ಕೊಡ್ತಾ ಇದ್ದ. ಏನಾದ್ರೂ ಪ್ರಜಾಪ್ರಭುತ್ವ ಉಳ್ಕೊಂಡಿದ್ರೆ ನೀವ್ ಯಾರು ವರದಿಗಳಾಗಿ ಬಂದಿದ್ದೀರಿ? ನಿಮ್ಮಿಂದ ನಾವು ಪ್ರಜಾಪ್ರಭುತ್ವ ಉಳ್ಕೊಂಡಿದ್ದೇವೆ. ನಿಮ್ಮ ಮಾಲೀಕರಿಂದ ಅಲ್ಲ, ನಿಮ್ಮ ಮಾಲೀಕರು ಹಲವಾರು ಅವ್ರಿಗೆ ಹಲವಾರು ಟೈಪ್ ಮಾಡಿಬಿಟ್ಟಾರೆ. ರೆಡ್ ಗೋಲ್ಡ್ ಸುಡು ಎಲ್ಲ ಇಡಿ ಬಿಬಿ ಸಿಬಿಐ ಐಟಿ. ನಮಸ್ಕಾರ, ನಾನು ನಿಮ್ಮ ಡಿಎಂ ಕೌಟ, ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್. ಮಾಧ್ಯಮಗಳಿಗೆ ಛೇಡಿಸಿದರು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅಧಿಕೃತ ವಿರೋಧ ಪಕ್ಷದ ಅವಶ್ಯಕತೆಯೇ ಇರುವುದಿಲ್ಲ, ಏಕೆಂದ್ರೆ ಮಾಧ್ಯಮಗಳಿವೆ. ಇವತ್ತಿಗೂ ಪ್ರಜಾಪ್ರಭುತ್ವ ಜೀವಂತವಿದ್ದರೆ ಅದು ಮುದ್ರಣ ಮಾಧ್ಯಮದಿಂದ ಮಾತ್ರ ಸಾಧ್ಯ. ಕಾಂಗ್ರೆಸ್ ವಿಪಕ್ಷದಲ್ಲಿದ್ದರೆ ಮಾಧ್ಯಮಗಳು ನಮಗೆ ಸಹಕರಿಸುವುದಿಲ್ಲ ಎನ್ನುವ ಮೂಲಕ ಬಿಕೆ ಹರಿಪ್ರಸಾದ್ ಮಾಧ್ಯಮಗಳ ಇಬ್ಬಗೆಯ ನೀತಿಯನ್ನು ನಗು ನಗುತ್ತಲೇ ಮಾಧ್ಯಮಗಳಿಗೆ ಚಾಟಿ ಬೀಸುವ ಕೆಲಸವನ್ನು ಬಿಕೆ ಹರಿಪ್ರಸಾದ್ ಮಾಡಿದರು. ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಮಾಧ್ಯಮ ಮತ್ತು ಸಂವಹನ ವಿಭಾಗದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿಕೆ ಹರಿಪ್ರಸಾದ್ ಅವರು, ಐಟಿ ಇಡಿ ಸಿಬಿಐ ಮೂಲಕ ಪ್ರಮುಖ ಮಾಧ್ಯಮಗಳನ್ನು ಕೇಂದ್ರ ಸರ್ಕಾರ ಬೆದರಿಸುತ್ತಿದೆ. ನಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡುವ ರೀತಿಯಲ್ಲಿ ಮಾಧ್ಯಮಗಳನ್ನು ಕೂಡ ಹತೋಟಿಯಲ್ಲಿಟ್ಟಿದೆ ಎನ್ನುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮದೇ ಎಂದಿನ ಶೈಲಿಯಂತೆ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ ಬಿಕೆ ಹರಿಪ್ರಸಾದ್ ಅವರು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಾದರೂ ಜೀವಂತವಾಗಿದ್ದರೆ ಅದು ಪತ್ರಿಕೆಗಳಿಂದ ಮಾತ್ರ ಸಾಧ್ಯ. ಪತ್ರಿಕೆಗಳು ಯಾರಿಗೂ ಎದರದೆ ಅಂಜದೆ ವಾಸ್ತವ ಸ್ಥಿತಿಗತಿಗಳನ್ನು ಜನರೆದುರಿಗಿಡುವ ಪ್ರಾಮಾಣಿಕ ಪ್ರಯತ್ನವನ್ನು ಮುದ್ರಣ ಮಾಧ್ಯಮಗಳು ಮಾಡಿದೆ. ಹೀಗಾಗಿಯೇ ಅಲ್ಲಲ್ಲಿ ಕಾಂಗ್ರೆಸ್ ಮತ್ತು ಇತರೆ ಬಿಜೆಪಿಯೇತರ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ಆಶಾದಾಯಕ ಬೆಳವಣಿಗೆ ಆಗಿದೆ ಎನ್ನುವ ಮಾತುಗಳನ್ನ ಆಡಿದರು. ಅಷ್ಟಕ್ಕೂ ಬಿಕೆ ಹರಿಪ್ರಸಾದ್ ಅವರು ಈ ಮಾತುಗಳನ್ನು ಹೇಳುವುದಕ್ಕೆ ಕಾರಣವಾದರೂ ಏನು? ಕನ್ನಡದ ಪ್ರಮುಖ ಮಾಧ್ಯಮಗಳು ಸೇರಿದಂತೆ ದೇಶದ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ, ಜವಾಬ್ದಾರಿಯುತ ವಿರೋಧ ಪಕ್ಷಕ್ಕೆ ಎಲ್ಲೂ ಕೂಡ ಜಾಗವನ್ನು ಕೊಡುತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ನಿಲುವುಗಳು, ಸಿದ್ಧಾಂತಗಳು, ಜನಪರವಾದಂತಹ ಕಾಳಜಿಗಳನ್ನು, ಹೋರಾಟಗಳನ್ನು ಜನರೆದುರಿಗೆ ತೆಗೆದುಕೊಂಡು ಹೋಗುತ್ತಿಲ್ಲ ಎನ್ನುವ ಬಹುದೊಡ್ಡ ಅಸಮಾಧಾನವನ್ನು ಈ ಮೂಲಕ ಮಾಧ್ಯಮಗಳ ಮೇಲೆ ಹರಿಪ್ರಸಾದ್ ವಾಗ್ಬಾಣ ಬಿಟ್ಟರು. ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬಹಳಷ್ಟು ಭ್ರಷ್ಟಾಚಾರದ ಆರೋಪಗಳನ್ನು ಎದುರಿಸಿದರೂ ಕೂಡ ಇದುವರೆಗೂ ಕೂಡ ಬಿಜೆಪಿಯ ವಿರುದ್ಧ ಒಂದೇ ಒಂದು ಸುದ್ದಿಯನ್ನು ಮಾಡುತ್ತಿಲ್ಲ ಮಾಧ್ಯಮಗಳು ಎನ್ನುವ ಅಸಮಾಧಾನವನ್ನು ಕೂಡ ಬಿಕೆ ಹರಿಪ್ರಸಾದ್ ವ್ಯಕ್ತಪಡಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಮಾಧ್ಯಮಗಳಿಗೆ ತನ್ನದೇ ಆದಂತಹ ಬಹುದೊಡ್ಡ ಸ್ಥಾನಮಾನ ಇದೆ. ಆದರೆ ಆ ಸ್ಥಾನಮಾನದ ಘನತೆ ಗೌರವಗಳನ್ನು ಮಾಧ್ಯಮಗಳು ಉಳಿಸಿಕೊಳ್ಳುತ್ತಿದೆಯಾ? ಆಳುವ ವರ್ಗ ಮತ್ತು ವಿಪಕ್ಷಗಳ ಮಧ್ಯೆ ಜನರ ಸಮಸ್ಯೆಗಳನ್ನು, ಆಗು ಹೋಗುಗಳನ್ನು ಬಿತ್ತರಿಸಬೇಕಾಗಿದ್ದಂತಹ ಮಾಧ್ಯಮಗಳು ಆಳುವ ವರ್ಗದ ಭಜನೆಯಲ್ಲೇ ಪ್ರತಿದಿನ ಕಾರ್ಯನಿರತವಾಗಿದೆ ಎನ್ನುವ ಮೂಲಕ ಕನ್ನಡದ ಮಾಧ್ಯಮಗಳು ಸೇರಿದಂತೆ ದೇಶಾದ್ಯಂತ ಬಹುತೇಕ ಮಾಧ್ಯಮಗಳು ಬಿಜೆಪಿ ಪರವಾಗಿ ಕೆಲಸ ಮಾಡುತ್ತಿದೆ ಎನ್ನುವ ಸಂದೇಶವನ್ನು ಪರೋಕ್ಷವಾಗಿ ಮಾಧ್ಯಮಗಳ ಎದುರಲ್ಲಿಯೇ ಬಿಕೆ ಹರಿಪ್ರಸಾದ್ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯಬೇಕಾದರೆ ಮಾಧ್ಯಮಗಳ ಪಾತ್ರವೂ ಕೂಡ ಬಹುದೊಡ್ಡದಾಗಿರುತ್ತೆ. ಆದರೆ ಮಾಧ್ಯಮಗಳು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ನಾಗ್ಪುರದ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿ ಜ್ಯೋತಿ ಮಿರ್ಧಾ ಅವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ, 400 ಸ್ಥಾನಗಳಿಗೂ ಅಧಿಕವಾದಂತಹ ಬಹುಮತ ಭಾರತೀಯ ಜನತಾ ಪಕ್ಷಕ್ಕೆ ಬಂದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಎನ್ನುವ ಬಹುದೊಡ್ಡ ದೇಶ ವಿರೋಧಿ ಹೇಳಿಕೆಯನ್ನು ನೀಡಿದರೂ ಕೂಡ ಮಾಧ್ಯಮಗಳು ಇದನ್ನು ವಿವಾದಾತ್ಮಕವಾಗಿ ಎಲ್ಲೂ ಕೂಡ ಸುದ್ದಿಯನ್ನೇ ಪ್ರಸಾರ ಮಾಡುತ್ತಿಲ್ಲ. ಈ ಎಲ್ಲ ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಧ್ಯಮಗಳ ವಿರುದ್ಧ ಬಿಕೆ ಹರಿಪ್ರಸಾದ್ ಅವರು ಈ ರೀತಿಯಲ್ಲಿ ಗುಡುಗಿದ್ದಾರೆ ಎಂದು ಹಲವರು ವ್ಯಾಖ್ಯಾನಿಸುತ್ತಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಮಾಧ್ಯಮಗಳು ತಮ್ಮತನವನ್ನು, ನೈಜ ವಾಸ್ತವ ವರದಿಗಳನ್ನು ಬಿತ್ತರಿಸುವಲ್ಲಿ ಎಡವುತ್ತಿದೆಯಾ? ಇಡಿ ಐಟಿ ಸಿಬಿಐಗೆ ಮಾಧ್ಯಮಗಳು ಎದರುತ್ತಿವೆಯಾ? ಆಳುವ ವರ್ಗದ ಭಜನೆಯಲ್ಲಿಯೇ ಸದಾ ಕಾಲಹರಣ ಮಾಡುತ್ತಿದೆಯಾ ಅನ್ನುವ ಪ್ರಶ್ನೆ ಈ ದೇಶದ ಜನರಲ್ಲಿ ಮನೆ ಮಾಡಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ಮಾಧ್ಯಮಗಳ ಕರ್ತವ್ಯಗಳೇನು? ಮಾಧ್ಯಮಗಳು ಇಂದು ನಡೆದುಕೊಳ್ಳುವ ನಡವಳಿಕೆಗಳು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ನೀಡುತ್ತಿದೆಯಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯ
ಮೌಲ್ಯಗಳಿಗೆ ತದ್ವಿರುದ್ಧವೆಂಬಂತೆ ಮಾಧ್ಯಮಗಳು ನಡೆಯುತ್ತಿದ್ದಾವ ಅನ್ನುವುದನ್ನು ಬಿ ಕೆ ಹರಿಪ್ರಸಾದ್ ಅವರು ಸೂಚ್ಯವಾಗಿ ಮಾಧ್ಯಮಗಳಿಗೆ ಚಾಟಿ ಏಟನ್ನು ನೀಡಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?